ಹೆಂಗಿದೆ ಯಾರು? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವಾಗ ನೋಡಿ, ತಣ್ಣ ಗಾಳಿ ಬೀಸ್ತಾ ಇದೆ, ಈಗ ಅಡುಗೆ ಮಾಡಬೇಕು, ಹಾಗೆ ವ್ಲಾಗ್ ಕೂಡ ಶುರು ಮಾಡೋಣ ಅಂತ. ಇನ್ನೇನಿಲ್ಲ, ತರಕಾರಿ ಹೀರೆಕಾಯಿ ಇದೆ, ಹೀರೆಕಾಯಿ ಪಲ್ಯ ಮಾಡಿರ್ತೀವಿ, ಹೀರೆಕಾಯಿ ಗೊಜ್ಜು ಮಾಡಿರ್ತೀವಿ, ಹುಳಿ ಮಾಡಿರ್ತೀವಿ. ಸೊ ಇವತ್ತು ಹೀರೆಕಾಯಿ ಮಸ್ಕಾಯಿ ಮಾಡ್ತಾ ಇದ್ದೀನಿ. ಇದೊಂಥರ ಸಾಂಪ್ರದಾಯಿಕ ಸಾಂಬಾರು, ಸೊ ತುಂಬ ಚೆನ್ನಾಗಾಗತ್ತೆ. ನಾವು ಚಿಕ್ಕದ್ರಿಂದ ಊಟ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮನೇಲಿ ವಾರಕ್ಕೆ ಒಂದು ಸತಿನಾದರೂ ಈ ಸಾಂಬಾರು ಮಾಡಿರ್ತೀವಿ, ತುಂಬ ಟೇಸ್ಟಿಯಾಗತ್ತೆ. ಇವತ್ತು ನಮ್ಮನೇಲಿ ನಾವು ಯಾವ ರೀತಿ ಹೀರೆಕಾಯಿ ಮಸ್ಕಾಯಿ ಮಾಡ್ತೀವಿ ಅನ್ನೋದನ್ನು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಹೀರೆಕಾಯಿ ಪಪ್ಪು ಅಂತಾರೆ, ಹೀರೆಕಾಯಿ ಮಸ್ಕಾಯಿ ಅಂತೀವಿ ನಾವು, ಹೀರೆಕಾಯಿ ಮಸ್ಸೊಪ್ಪು ಅಂತಾರೆ. ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಇವತ್ತು ನಮ್ಮನೇಲಿ ನಾವು ಯಾವ ರೀತಿ ಹೀರೆಕಾಯಿ ಮಸ್ಕಾಯಿ ಮಾಡ್ತೀವಿ ಅನ್ನೋದನ್ನು ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾಗತ್ತೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ, ಹಾಗೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ರೈಸ್ ಮಾಡ್ತಾ ಇದ್ದೀನಿ, ನೈಟ್ಗೆ ಚಪಾತಿ ಮಾಡ್ತೀನಿ. ಸೊ ಇವಾಗ ಹೀರೆಕಾಯಿ ಮಸ್ಕಾಯಿ ಮಾಡಲಿಕ್ಕೆ ಜಾಸ್ತಿ ಎಲ್ಲ ಏನು ತರಕಾರಿ ಬೇಡ, ಹೀರೆಕಾಯಿ ಒಂದಿದ್ರೆ ಸಾಕು, ಆಮೇಲೆ ಬೇಸಿಕ್ ಥಿಂಗ್ಸ್ ಇದ್ದರೆ ಸಾಕು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಅದೆಲ್ಲ. ಸೊ ಬನ್ನಿ, ಇವಾಗ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ, ಕಡಿಮೆ ತರಕಾರಿಯನ್ನು ಉಪಯೋಗಿಸಿ ಟೇಸ್ಟಿಯಾದಂಥ ಹೀರೆಕಾಯಿ ಮಸ್ಕಾಯಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಕೊನೆ ತನಕ ನೋಡ್ತಿರಲ್ಲ, ವೀಡಿಯೋ ಕೊನೆ ತನಕ ನೋಡಿ, ನೀವು ಕೂಡ ರೆಸಿಪೀಸ್ನ ಟ್ರೈ ಮಾಡಿ. ವೀಡಿಯೋ ಇಷ್ಟಾದರೆ ಮರಿದೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಅನ್ನ ಆಗಿದೆ, ಇನ್ನೇನಿದ್ರು ಸಾರು ಮಾಡಬೇಕಷ್ಟೆ. ಹಾಗೆ ಇಲ್ಲಿ ನಮ್ಮೂರಲ್ಲಿ ಹರ್ಷ ಸ್ವೀಟ್ಸ್ ತುಂಬ ಫೇಮಸ್, ಅಲ್ಲಿಂದ ಬಾದೂಷ ತಂದಿದ್ದಾರೆ, ಕೋವಾ ಫಿಲ್ಲೆಡ್ ಬಾದೂಷ. ಈಗ ಸ್ವಲ್ಪ ಬಾಯಿ ಸಿಹಿ ಮಾಡಿಕೊಂಡು ಅಡುಗೆ ಶುರು ಮಾಡ್ತೀನಿ. ಈಗ ಹೀರೆಕಾಯಿ ಮಸ್ಕಾಯಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ರೆಡಿ ಮಾಡ್ಕೋತೀನಿ, ಮತ್ತು ಆಮೇಲೆ ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ, ಇವಾಗ ವೀಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಹೀರೆಕಾಯಿ ಮಸ್ಕಾಯಿ ಮಾಡಲಿಕ್ಕೆ ಮೇನ್ ಬೇಕಾಗಿರೋದೇ ಹೀರೆಕಾಯಿ. ಹಾಗಾಗಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಒಂದು ಮೂರು ಟೊಮೆಟೊ, ಹಾಗೆ ಸಣ್ಣದಾದರೆ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ, ಇಲ್ಲಾಂದ್ರೆ ದೊಡ್ಡದಾದರೆ ಒಂದು ತೊಗೊಳ್ಳಿ. ಇವಾಗ ಇಲ್ಲಿ ನಾನು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆನ ವಾಶ್ ಮಾಡಿ ನೆನೆಯೋಕ್ಕಿಟ್ಟಿದ್ದೀನಿ. ಇಲ್ಲಿ ಹೀರೆಕಾಯಿ ಸಿಪ್ಪೆ ತೆಗೆದು ಹಾಗೆ ಹೀರೆಕಾಯಿನೂ ಕೂಡ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ಬೇಯಲಿಕ್ಕೆ ಒಂದು ಈರುಳ್ಳಿ, ನಾವು ತೆಗೆದಿಟ್ಕೊಂಡಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೂರು ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನೋಡಿ ಹೆಚ್ಚು ಕಡಿಮೆ ಮಾಡ್ಕೋಬೋದು, ನಾನು ಒಂದು ಮೂರು ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಎರಡು ಕಡ್ಡಿಯಷ್ಟು ಕರಿಬೇವು, ಹಾಗೆ ನಾನು ತೆಗೆದಿಟ್ಕೊಂಡಂಥ ಬೆಳ್ಳುಳ್ಳಿನ ಬಿಡಿಸಿ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಈಗ ಇದಿಷ್ಟನ್ನು ಬೇಳೆ ಜೊತೆ ಬೇಯಿಸ್ಕೋಬೇಕು. ಹಾಗಾಗಿ ನಾವೀಗ ನೆನೆಸಿಟ್ಟಂಥ ಬೇಳೆಗೆ ನಾವೀಗ ಹೆಚ್ಚಿಟ್ಕೊಂಡಿರೋ ಅಂಥ ಹೀರೆಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಹಾಗೆ ಧನಿಯಾ ಪುಡಿ, ಜೀರಿಗೆ, ಮತ್ತು ಉಪ್ಪು, ಅರಿಶಿನ, ಇದಿಷ್ಟು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ನೀರು ನೋಡಿ ಕನ್ಸಿಸ್ಟೆನ್ಸಿ, ನಿಮಗೆ ತಿಳಿಸಾರು ಬೇಕಾಗತ್ತೆ, ಇಲ್ಲ ಕಟ್ಟ ಥರ ಸೂಪ್ ಥರನೂ ಕೂಡ ಕುಡಿಬೋದು, ತುಂಬ ಚೆನ್ನಾಗನ್ಸುತ್ತೆ. ಇಲ್ಲ ತಿಳಿಸಾರು ಅನ್ನ ಕೂಡ ಊಟ ಮಾಡ್ಬೋದು. ನಮಗೆ ತಿಳಿಸಾರು ಜಾಸ್ತಿ ಬೇಡ ಅಂತಂದರೆ ನೀರು ಸ್ವಲ್ಪ ಬೇಯಲಿಕ್ಕೆ ನೀರು ಸ್ವಲ್ಪ ಕಡಿಮೆ ಆ್ಯಡ್ ಮಾಡಿಕೊಂಡ್ರೆ ಆಯ್ತಷ್ಟೇ. ಇವಾಗ ನೋಡಿ, ನಾನು ಕುಕ್ಕರ್ಗೆ ಈಗ ತಗೊಂಡಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಧನಿಯಾ ಪುಡಿ, ಅರಿಶಿನ, ಉಪ್ಪು, ಮತ್ತು ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಚೊಂಬಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ತಿಳಿಸಾರು ಅನ್ನ ಊಟ ಮಾಡ್ತಾರೆ, ಇಲ್ಲ ಸೂಪ್ ಥರನೂ ಕೂಡ ತಿಳಿಸಾರನ್ನ ಕುಡಿಬೋದು, ತುಂಬ ಚೆನ್ನಾಗಾಗತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ ಇದನ್ನು ಕೂಗ್ಲಿಕ್ಕೆ ಬಿಡಬೇಕು. ತುಂಬ ಸಾಫ್ಟಾಗಿ ಆದರೆ ಮಸಿಬೋದು, ಅಥವಾ ಮಿಕ್ಸಿ ಜಾರ್ನಲ್ಲಿ ಒಂದು ರೌಂಡ್ ಮಿಕ್ಸಿ ಕೂಡ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಈಗ ಒಂದು ನಾಲ್ಕು ವಿಷಲ್ ಆಗಿದೆ, ಸ್ಟೀಮ್ ಕೂಡ ಹೋಗಿದೆ. ನೋಡಿ, ಕುಕ್ಕರ್ ಫುಲ್ ಆಗಿತ್ತು, ಇವಾಗ ಅರ್ಧದಷ್ಟು ಆಗಿದೆ ಎಲ್ಲ ಬೆಂದ್ಬಿಟ್ಟು. ಸೊ ಹೀರೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ಸೋಸ್ಕೋತಾ ಇದ್ದೀನಿ. ಹಾಗಾಗಿ ನಾನು ಇನ್ನೊಂದು ಪಾತ್ರೆಗೆ ಇಲ್ಲಿ ಒಗ್ಗರಣೆನ ಫಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ, ಎಣ್ಣೆ ಕಾದ ಮೇಲೆ ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಅದೇ ಪಾತ್ರೆಗೆ ನಾನಿಲ್ಲಿ
ಬೆಂದಿರೋ ಅಂಥ ಕಟ್ಟನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಹೀರೆಕಾಯಿ ಕಟ್ ಏನು ಬೇಯಿಸ್ಕೊಂಡಿದ್ವಲ್ಲ, ಇವಾಗ ಹೀರೆಕಾಯಿ ಕಟ್ಟನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇದು ಹೀರೆಕಾಯಿ ಬೆಂದಿರೋದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಬೇಕಾದ್ರೆ ಹಾಗೆ ಮಸ್ಯಕೋಲ್ ಇತ್ತು ಅಂದರೆ ಮಸಿಲೂಬೋದು, ಇಲ್ಲಾಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಮಕ್ಕಳಿದ್ದಾಗ ಮಸಿದ್ರೆ ಅಲ್ಲಲ್ಲಿ ಹೀರೆಕಾಯಿ ಟೊಮೆಟೊ ಅವೆಲ್ಲ ಸಿಗ್ತಾ ಇದ್ದಾಗ ಮಕ್ಕಳು ತೆಗೆದು ಪಕ್ಕಕ್ಕೆ ಇಡ್ತಾರೆ. ಅದ್ರ ಬದಲು ಇದನ್ನೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಒಂದು ರೌಂಡ್ ಗ್ರೈಂಡ್ ಮಾಡಿಬಿಟ್ರೆ, ಸೊ ತರಿ ತರಿಯಾಗಿರಬೇಕು ಅಂದರೆ ನುಣ್ಣಗೆ ಪೇಸ್ಟ್ ಥರ ರುಬ್ಬಬಾರ್ದು. ಸೊ ಇವಾಗ ನೋಡಿ ತರಕಾರಿ ಇದು ಬೆಂದಿರೋದೆಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಒಂದು ರೌಂಡ್ ಅಷ್ಟೆ, ಎಲ್ಲ ಮಿಕ್ಸ್ ಆಗೋ ಹಾಗೆ ಒಂದು ರೌಂಡ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಕಟ್ ಇಷ್ಟು ಬಂದಿದೆ. ಇವಾಗ ನಾವು ತಿಳಿಸಾರು ಎಷ್ಟು ಬೇಕೋ ಅಷ್ಟು ಸಪ್ರೇಟ್ ಮಾಡಿಕೊಂಡು ಬಾಕಿದ್ದಕ್ಕೆ ಈಗ ನಾವು ರುಬ್ಬಿರೋ ಅಂಥ ಹೀರೆಕಾಯಿ ಮಸ್ಕಾಯಿ ನಾವೀಗ ಏನು ರುಬ್ಕೊಂಡ್ವಲ್ಲ ಬೇಯಿಸಿರೋದು ಅದನ್ನು ಕಟ್ಟಿಗೆ ಹಾಕ್ಕೊಂಡ್ರೆ ಆಗತ್ತೆ. ಸೊ ತಿಳಿಸಾರಿಗೆ ಅಂತ ತೆಗೆದಿಟ್ಟು ಇನ್ನೊಂದು ಸ್ವಲ್ಪ ಕಟ್ಟು ಉಳಿಸ್ಕೊಂಡಿದ್ವಲ್ಲ, ಈಗ ಅದಕ್ಕೆ ನಾನು ತರಿ ತರಿಯಾಗಿ ರುಬ್ಬಿರುವಂಥ ಹೀರೆಕಾಯಿ ಪಪ್ಪು ಥರ ರುಬ್ಬಿರ್ತೀವಲ್ಲ ಮಸೊಪ್ಪು ಥರ, ಇದನ್ನು ನನಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ತಣ್ಣಗಾಗಿಟ್ಟಿದ್ವಲ್ಲ ಹೀರೆಕಾಯಿ ಎಲ್ಲ ಬೆಂದಿರೋದನ್ನು, ಅದನ್ನು ಸೆಕೆಂಡ್ ರೌಂಡ್ ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಸುಮ್ಮನೆ ಒಂದು ರೌಂಡ್ ಅಷ್ಟೇ ಓಡಿಸ್ಕೋಬೇಕು, ಫುಲ್ಲು ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು. ಸೊ ಇವಾಗ ಇನ್ನೊಂದು ರೌಂಡ್ ಇದನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಕೂಡ ಈ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ. ನೋಡಿ ತರಿ ತರಿಯಾಗಿದೆ, ನಾನು ಫುಲ್ಲು ಪೇಸ್ಟ್ ಥರ ಮಾಡಿಲ್ಲ. ಇವಾಗ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಟ್ಟನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮಿಕ್ಸಿ ಜಾರಲ್ಲಿರೋ ಅಂಥ ಸೊ ಖಾರ ಮಸಾಲೆ ಏನಿರುತ್ತಲ್ಲ ಈಗ ನಾವು ರುಬ್ಬಿರೋದು ಅದೆಲ್ಲ ನೀಟಾಗಿ ಸಾರು ಜೊತೆ ಆ್ಯಡ್ ಆಗುತ್ತೆ. ಸೊ ಈಗ ಫೈನಲಿ ಮಸ್ಕಾಯಿ ಸಾರು ಹೀರೆಕಾಯಿ ಮಸ್ಕಾಯಿ ಸಾಂಬಾರು ಸೂಪರಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ಈಗ ರೆಡಿಯಾಗಿದೆ. ಇವಾಗ ಇದಕ್ಕೆ ಬೇಕಂದರೆ ಮುದ್ದೆ ಮಾಡ್ಕೋಬೋದು, ಇಲ್ಲ ಈ ಗಟ್ಟಿ ಸಾರಿಗೆ ಚಪಾತಿ ಕೂಡ ಚೆನ್ನಾಗಿರುತ್ತೆ, ತಿಳಿ ಸಾರು ರೈಸ್ ಜೊತೆ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಾಗತ್ತೆ. ಮಕ್ಕಳಿಗಂತೂ ಈ ಕಟ್ಟಲ್ಲಿ ಅನ್ನ ಊಟ ಮಾಡಿಸಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಖುಷಿಯಾಗಿ ಊಟ ಮಾಡ್ತಾರೆ. ಸೊ ಇವಾಗ ಮಸ್ಕಾಯಿ ಸಾರು ಜೊತೆ ಏನಾದರೂ ಹಪ್ಪಳ ಸಂಡಿಗೆ ಇದ್ದರೆ ಚೆನ್ನಾಗಿರುತ್ತೆ. ಇವತ್ತು ನಾನು ಹೋಮ್ ಮೇಡ್ ಇದು ಮನೇಲೇ ಬೇಸಿಗೆ ಟೈಮ್ ಈ ಬಿಸಿಲಿದ್ದಾಗ ಅಮ್ಮ ನಾನು ಸೇರಿಕೊಂಡು ಸಂಡಿಗೆ ಮಾಡಿದ್ವಿ, ತುಂಬ ಚೆನ್ನಾಗಾಗಿತ್ತು. ಇವತ್ತು ಅದನ್ನೇ ಊಟಕ್ಕೆ ಕರಿತಾ ಇದ್ದೀನಿ, ಮಸ್ಕಾಯಿ ಸಾರು ಜೊತೆ ಸೈಡ್ ಡಿಶ್ಶಾಗಿ ಸಂಡಿಗೆ ಕರಿತಾ ಇದ್ದೀನಿ. ಸೊ ನೋಡಿ ಇದು ಏನಂತಾರೆ ನೂಡಲ್ಸ್ ಥರ ಬರ್ತಲ್ಲ ಆ ಥರ ಸಂಡಿಗೆ, ತುಂಬ ಚೆನ್ನಾಗಿ ಒಳ್ಳೆ ಹೂವು ಹರಳ್ದಂಗೆ ಹರಳ್ತಾ ಇದೆ, ತುಂಬ ಚೆನ್ನಾಗಾಗಿದೆ, ತುಂಬ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತ ತುಂಬ ಚೆನ್ನಾಗಾಗಿತ್ತು. ಸೊ ಈ ಥರ ಏನಾದರೂ ಮಸ್ಸೊಪ್ಪಿಗೆ ಈ ಥರ ಮಸ್ಕಾಯಿ ಸಾರಿಗೆಲ್ಲ ಈ ಥರ ಸೈಡ್ ಡಿಶ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚಳಿ ಬೇರೆ ಇತ್ತು, ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಸಂಡಿಗೆ ಕೂಡ ಕರೆದಿದ್ದೀನಿ. ಇವಾಗ ಸಾರು ರೆಡಿ ಇದೆ, ಅನ್ನ ರೆಡಿ ಇದೆ, ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತಟ್ಟೆಗೆ ಉಪ್ಪಿನಕಾಯಿ ಹಾಗೆ ಸೌತೆಕಾಯಿ ಈಗ ನಾವು ಕರೆದಿಟ್ಕೊಂಡಂಥ ಸಂಡಿಗೆ ಮತ್ತು ಬಿಸಿ ಬಿಸಿ ಅನ್ನ ಹಾಗೆ ನಾವು ರೆಡಿ ಮಾಡಿಕೊಂಡಂಥ ಟೇಸ್ಟಿಯಾದಂಥ ಮಸ್ಕಾಯಿ ಸಾರು ತುಂಬ ಚೆನ್ನಾಗಾಗತ್ತೆ. ಸೊ ಹೀರೆಕಾಯಿ ಮಸ್ಕಾಯಿ ನೀವು ಕೂಡ ಒಂದು ಸತಿ ಈ ಥರ ಸಾಂಬಾರನ್ನ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಇವಾಗ ಊಟ ಮಾಡೋಣ. ಸೊ ಹೆಂಗಿರುತ್ತೆ ಸಾರಂದರೆ ಒಂದು ತನ್ನ ಜಾಸ್ತಿ ಊಟ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಪದೇ ಪದೇ ಈ ಸಾರು ಮಾಡಬೇಕು ಊಟ ಮಾಡಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಈ ಥರ ಹೀರೆಕಾಯಿ ಇದೆ ಮನೆಯಲ್ಲಿ ಅಂತಂದರೆ ಡೆಫಿನೆಟಾಗಿ ಒಂದ್ಸತಿ ಸಾರು ಮಾಡಿ ತುಂಬ ಚೆನ್ನಾಗಾಗತ್ತೆ. ಸೊ ಮನೆಯಲ್ಲೆಲ್ಲ ಖುಷಿಯಾಗಿ ಊಟ ಮಾಡ್ತಾರೆ, ಅದಷ್ಟೇ ಅಲ್ವಾ ನಮಗೂ ಬೇಕಾಗಿರೋದು. ಸೊ ಇವಾಗ ಅರುಣ್ಗೆ ಊಟ ಬಡಿಸ್ಕೊಟ್ಟು ನಾನು ಕೂಡ ಊಟ ಮಾಡ್ತೀನಿ, ಹಾಗೆ ಬನ್ನಿ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ. ಊಟ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಮ್ಮದು ಕೂಡ ಊಟ ಆಯಿತು, ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಒಂದ್ಸತಿ ನೀವು ರೆಸಿಪಿ ಟ್ರೈ ಮಾಡಲೇಬೇಕು. ಸೊ ಇವಾಗ ಊಟ ಆದಮೇಲೆ ನಾನು ತುಷಾರ್ ಸ್ವಲ್ಪ ಹೊರಗೆ ಹೊರಟಿದ್ವಿ. ಆ್ಯಕ್ಚುಲಿ ಇದು ಫಸ್ಟ್ ಬರಬೇಕಾಗಿತ್ತು ವ್ಲಾಗು. ಈಗ ಮಶ್ರೂಮ್ ಬಿರಿಯಾನಿ ಏನು ರೆಸಿಪಿ ವ್ಲಾಗ್ ನಾನು ಶೇರ್ ಮಾಡಿದ್ನಲ್ಲ ಅದು ಇದಾದಮೇಲೆ ಬರಬೇಕಾಗಿತ್ತು. ಸೊ ಫಸ್ಟೇ ಅದನ್ನೇ ಎಡಿಟ್ ಮಾಡಿದ್ರಿಂದ ಫಸ್ಟ್ ಅದನ್ನೇ ಅಪ್ಲೋಡ್ ಮಾಡಿದೆ, ಇವಾಗ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ಹೊರಗಡೆ ಹೋಗ್ತಾರೆ ಉದ್ದೇಶ ಏನಂತಂದರೆ ತುಷಾರ್ಗೆ ಟ್ರಕ್ಕಿಂಗ್ ಇತ್ತು, ಹೋಗಿ ಬಂದಿದ್ದಾರೆ ಆಲ್ರೆಡಿ, ಅದು ನಿಮಗೆ ಗೊತ್ತಿದೆ. ಸೊ ಏನಕ್ಕೆ ಅಂದರೆ ಅವ್ರಿಗೆ ಛತ್ರಿ ಥರ ಕೇಳಿದ್ರಂತೆ ಅದನ್ನು ತರಕ್ಕೆ ಹೋಗ್ತಾ ಇದ್ದೀವಿ. ಮನೇಲಿತ್ತು ಬಟ್ ಅದು ಸ್ವಲ್ಪ ದೊಡ್ಡದು, ಅವನಿಗೆ ಅದನ್ನು ಕ್ಯಾರಿ ಮಾಡೋಕ್ಕೆ ಇಟ್ಕೊಂಡು ಓಡಾಡಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಯಾವುದಾದ್ರೂ ಸಣ್ಣದಾದಂಥ ಸಿಗುತ್ತಾ ನೋಡೋಣ ಅಂಬ್ರಲ್ಲ ಅಂದ್ಬಿಟ್ಟು ಹೋಗಿದ್ವಿ. ಸಿಕ್ತು, ತುಂಬ ಚೆನ್ನಾಗಿತ್ತು, ಲೈಟ್ ವೆಯ್ಟು. ಸೊ ಇವಾಗ ಹಾಗೆ ಬನ್ನಿ, ನಮ್ಮ ಹಾಸನ್ ರೋಡ್ ಕೂಡ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಇವಾಗ ಹೋಗ್ತಾ ಇದ್ದೀವಿ ಮಾತಾಜಿ ಅಂದ್ಬಿಟ್ಟು,
ಸ್ಟೇಷನರಿ ಅಂಗಡಿ, ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಎಲ್ಲ ಸಿಗುತ್ತೆ. ಮಕ್ಳಿಗೆ ಬೇಕಾಗಿದ್ದಂಥ ಟಾಯ್ಸ್ ಆಗಿರ್ಬೋದು, ಸ್ಟೇಷನರಿ ಎಲ್ಲ ಕೂಡ ಸಿಗುತ್ತೆ. ಇವಾಗ ಲೈಟ್ ವೈಟ್ ಆಗಿದೆ, ಕಲರ್ಫುಲ್ ಆದಂಥ ರೈನ್ಬೋ ಅಂಬ್ರಲ ಸಿಕ್ತು. ಸೊ ಇದು ಟ್ರಕ್ಕಿಂಗಿಗೆ ಬೇಕಾಗಿತ್ತು, ಹಾಗಾಗಿ ತುಷಾರ್ಗೆ ತೆಕ್ಕೊಟ್ಟಿದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ನೀವು ನೋಡಿದ್ದೀರಾ ಅನಿಸುತ್ತೆ. ಸೊ ಇವಾಗ ಟ್ರಕ್ಕಿಂಗ್ದು ಕೆಲವು ಫೋಟೋಸ್ನ ಶೇರ್ ಮಾಡಿದ್ದೀನಿ ನೋಡಿ. ಗಡಿಯಾರ ತಿರುಗಿ ಬರೋದೇ, ಮತ್ತೆ ಮತ್ತೆ ಗಡಿಯಾರ ತಿರುಗಿ ಬರೋದೇ, ನಡೆದು ಬಂದ ಹೆಜ್ಜೆ ಮರಿಬೇಡ ಅನ್ನೋಕೆ, ಮತ್ತೆ ಮತ್ತೆ ನೆನಪುಗಳು ತಿರುಗಿ ಬರೋದೇ, ಹಳೆದನ್ನ ಮರಿಬೇಡ ಅಂತ ಹೇಳೋಕೆ, ನೆನಪಲ್ಲೇ ನಾವು ಉಸಿರಾಡಿದೆ, ನೆನಪನ್ನೇ ನಾ ಪ್ರೀತಿಸಿದೆ. ಓಕೆ ಫ್ರೆಂಡ್ಸ್, ಈಗ ಛತ್ರಿ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಬರೋ ಹಾಗಿತ್ತು, ಸ್ಟ್ರೀಟ್ ಲೈಟ್ ಎಲ್ಲ ಆನ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಧು ಅವರು ಹಾಯ್ ಹೇಳಕ್ಕೆ ಹೇಳಿದರು. ಹಾಯ್ ಮಧು ಅವರೇ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಚೈತ್ರ ಅವರು ಕೂಡ ಹಾಯ್ ಹೇಳಕ್ಕೆ ಹೇಳಿದರು. ಹಾಯ್ ಚೈತ್ರ, ತುಷಾರ್ಗೂ ಕೂಡ ಹಾಯ್ ಹೇಳಿದ್ದಾರೆ. ಹಾಯ್ ಆಂಟಿ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚ್.